ತಲೆಗಳನ್ನು ಕೇಳ್ಕೊಳ್ಳೋದಕ್ಕೆ ಸಾಕು. ಅಪ್ಪಾಕಿ ದಾಲ್ಮರ ಅಂತ ಅವ್ರು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಕುಟುಂಬ ರಾಜಕಾರಣಕ್ಕೆ, ಸ್ವಾರ್ಥ ರಾಜಕಾರಣಕ್ಕೆ, ಜಾತಿ ರಾಜಕಾರಣಕ್ಕೆ, ಕೋಮು ರಾಜಕಾರಣಕ್ಕೆ ಧಿಕ್ಕಾರವನ್ನು ಹೇಳಿ ಬದಲಾಯಿಸಿ. ಬರೀ ಹೊಸ ವ್ಯಕ್ತಿಗಳು ಬರಲಿ, ಹೊಸ ಯುವಕರು ಬರಲಿ, ಶಕ್ತಿ ಇರತಕ್ಕಂಥವ್ರು ಬರಲಿ. ಇವತ್ತು ನಮ್ಮ ಮೂರು ಪಾರ್ಟಿಯಲ್ಲಿ ಹೇಳ್ತೀನಿ, ಕುಟುಂಬ ರಾಜಕಾರಣ ಅಪ್ಪ ಮಗ, ಅಪ್ಪ ಮಗ, ಅಪ್ಪ ಮಗಳು, ಅಪ್ಪ ಮಗಳು ಒಂದು ಕಡೆಯಿಂದ ಹುಡುಕಿಕೊಂಡು ಬಂದರು ಕೂಡ ಕನಿಷ್ಠ 30-40% ಎಲ್ಲ ನಾಯಕರ ಮನೆಯಲ್ಲಿ ತೆರಳುತ್ತಾರೆ. ಈ ರಾಜಕೀಯ ಹೋಗಬೇಕು, ಜನ ಎಲ್ಲ ಒಂದಾದ್ರೆ ಈ ಪಾರಂಪರಿಕ ರಾಜಕೀಯ ಪಕ್ಷ ಇದೆ, ಇವನ್ನ ಪರಿಪಾಠ ಮಾಡಬಹುದು. ಸೊ ಕರ್ನಾಟಕ ಜನತೆಗೆ ಮತ್ತೆ ಈ ಹಿಂಗಸೂರು ಭಾಗದಲ್ಲಿ ರಾಯಚೂರು ಜನತೆಗೆ ನಾವು ಒಂದು ಆಹ್ವಾನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆಮ್ ಆದ್ಮಿ ಪಕ್ಷ ಒಂದು ಪಕ್ಷ ಅಂತ ನಾನು ಹೇಳಕ್ ಇಷ್ಟಪಡಲ್ಲ, ಇದೊಂದು ರಾಜಕೀಯ ಕ್ರಾಂತಿ. ಇಡೀ ದೇಶದಲ್ಲಿ ಜನ ತಯಾರಾಗ್ತಾ ಇದ್ದಾರೆ. ಸೊ ಕರ್ನಾಟಕದಿಂದ ಈ ಕೆಟ್ಟ ರಾಜಕೀಯ ವ್ಯವಸ್ಥೆ ಹೋಗ್ಬೇಕಾಗಿದ್ರೆ ದಿಲ್ಲಿ ತರ ನಾವು ಎಲ್ಲರೂ ಹೊಂದಾಗಬೇಕಾಗಿದೆ. ಈ ಇಲೆಕ್ಷನ್ ಒಂದು ಪಕ್ಷದ ಇಲೆಕ್ಷನ್ ಆಗಬಾರ್ದು, ಇದು ಅಭ್ಯರ್ಥಿ ಇಲೆಕ್ಷನ್ ಆಗಬಾರ್ದು, ಇದು ಪ್ರತಿಯೊಂದು ಮನೆಯ ವೈಯಕ್ತಿಕ ಹೋರಾಟ ಆಗಬೇಕು. ತಾವು ನೋಡ್ತಾ ಇದ್ರಿ ಕರ್ನಾಟಕದಲ್ಲಿ ಆ ಪವಿತ್ರವಾದ ಮಂದಿರ ಅಂತ ಕರಿತೀವಿ ನಾವು ವಿಧಾನಸಭೆ, ರೈತರ ಪರವಾಗಿ ಗಂಭೀರವಾಗಿ ಚರ್ಚೆ ನಡೆಯುವಾಗ ಕೆಲವು ಜನ ಶಾಸಕರು ಅಶ್ಲೀಲ ಚಿತ್ರಗಳು ನೋಡ್ಕೊಂಡು ಕೂತಿರ್ತಾರೆ. ಸೊ ಅಂಥವ್ರು ನಾವು ಧ್ವನಿಪಠ ಮಾಡಲೇಬೇಕಾಗಿದೆ. ಸೊ ಅದಕ್ಕೆ ನಾನು ಮುಂದೆ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇಜ್ರಿವಾಲ್ ಅವರು ಒಂದು ಮಾತು ಹೇಳಿದ್ರು, ನಾವು ರಾಜಕೀಯ ಮಾಡಕ್ ಬಂದ್ರೆ ರಾಜಕೀಯ ಬದಲಾಯಿಸಕ್ಕೆ ಬಂದಿದ್ವಿ. ರಾಜಕೀಯ ಹೇಗೆ ಬದಲಾಯಿಸ್ತೀವಿ? ನಮ್ಮ ಸಮಾಜದಲ್ಲಿ ಬಹಳ ಜನ ಪ್ರಾಮಾಣಿಕರು ನಿಶ್ಚುವಂತರು ಇದ್ದಾರೆ, ಅಂಥವ್ರು ನಾವು ರಾಜಕೀಯ ಒಂದು ಪ್ರವೇಶ ಮಾಡಿಸ್ಬೇಕಾಗಿದೆ. ಸೊ ಅದಕ್ಕೆ ಒಂದು ವೇದಿಕೆ ಆಮ್ ಆದ್ಮಿ ಪಕ್ಷ. ಸೊ ತಮ್ಮೆಲ್ಲರಿಗೂ ಒಂದೇ ಹೇಳಿಕ್ಕೆ ಇಷ್ಟಪಡ್ತೇನೆ, ತಾವೆಲ್ಲರೂ ಕೂತಾಗಿ ಮನೆ ನಿಮ್ಮಲ್ಲಿ ಸ್ವಚ್ಛ ಮಾಡಲಿಕ್ಕೆ, ಅದೇ ತರ ನಮ್ಮ ವಿಧಾನಸಭೆಯಲ್ಲಿ ಕಸ ತುಂಬಿದೆ, ಆ ಕಸನ ಸ್ವಚ್ಛ ಮಾಡಲಿಕ್ಕೆ ಎಲ್ಲ ಜನರಿಗೆ ಕನ್ನಡಿಗರ ನಾಳೆ ನಮ್ಮದಾಗಲಿ, ಎದ್ದು ನಾಡನುಳಿಸಲಿ ಆಮ್ ಆದ್ಮಿ ಪಕ್ಷ.